ಕೆಲ ದಿನಗಳ ಹಿಂದೆ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟಿದ್ದ ಉದಯವಾಣಿ ಪತ್ರಿಕೆಯ ವರದಿಗಾರ ವಿಜಯ್ ಕುಮಾರ್ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ದಾವಣಗೆರೆ ವರದಿಗಾರರ ಕೂಟದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವರದಿಗಾರರು ಭಾಗವಹಿಸಿ ವಿಜಯ್ ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿದರು. ಈ ಮೂಲಕ ವಿಜಯ್ ಕುಮಾರ್ ನೆನಪು ಮಾಡಿಕೊಳ್ಳುವುದರೊಂದಿಗೆ ಪತ್ರಕರ್ತ ಮಿತ್ರರು ನುಡಿನಮನ ಸಲ್ಲಿಸಿದರು. ಸೀನಿಯರ್ಗೆ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ನನ್ನ ವೈಯಕ್ತಿಕವಾಗಿ ಇದು ಫಸ್ಟ್ ಟೈಮು, ಅದು ಭಾಳ ನೋವಿನ ಸಂಗತಿ. ಜೊತೆಗೆ ಅವನು ಸ್ವಲ್ಪ ಆತುರನಾಗಿದ್ದ, ಗಡಿಬಿಡಿ ಮಾಡ್ತಿದ್ದ, ಇನ್ಸಿಡೆಂಟಿಗೆ ಏನೋ ಕಾರಣ ಆಗದೇ ಇರಬಹುದು. ಬೆಳೆ ಅವ್ರಿಗೆ ಅವನಿಗೆ ಶ್ರಮಜೀವಿ ಆಸಕ್ತಿ ಇತ್ತು, ಈ ದುರಂತ ಆಗಬಾರ್ದಿತ್ತು. ಅವನ ಆತ್ಮಕ್ಕೆ ಅವ್ರ ಮನೆಯವರಿಗೆ ಶಾಂತಿ ಸಿಗಲಿ, ನೆಮ್ಮದಿ ಸಿಗಲಿ ಅಂತೇಳಿ ಪ್ರಾರ್ಥಿಸಿ ನನಗೆ.